नमस्कार, नान शर्मिता शेट्टी। आफ्रिका दिंदा भारत के 12 चीतागळ आगमन आगिदे। 12 चीतागळन्न होत्तु तंदिरोदु C-17 ग्लोब मास्टर विमान। मध्यप्रदेश ग्वालियर नल्लि विमान लैंडिंग आगिदे। 12 चीतागळ पैकि 7 गंडु चीता 5 हेण्णु चीतागळ आगमन आगिदे। कुन्हो राष्ट्रीय उद्यानवनदल्लि क्वारंटैन् गे सिद्धते आगित्तु। मोदल हंतदल्लि नमीबियादिंद 8 चीता करेतरलागित्तु, अदु सक्सेस् आगित्तु। ಈಗ ಎರಡನೇ ಹಂತದಲ್ಲಿ ಒಟ್ಟು 12 ಚೀತಾಗಳ ಆಗಮನ ಆಗಿದೆ। ಕಳೆದ ವರ್ಷ ಸೆಪ್ಟೆಂಬರ್ 17ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ನಮೀಬಿಯಾದಿಂದ ಕರೆತಂದಿದ್ದ 8 ಚೀತಾಗಳನ್ನು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡುಗಡೆ ಮಾಡಿದ್ರು। ಮೊದಲ ಹಂತದಲ್ಲಿ ತರಲಾದ ಚೀತಾಗಳು ಈಗಾಗಲೇ ಭಾರತದ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಹೊಂದಿಕೊಂಡಿವೆ। ಅವುಗಳನ್ನು ಅರಣ್ಯದಲ್ಲಿ ಮುಕ್ತ ಜೀವನಕ್ಕೆ ಬಿಡಲಾಗಿದೆ। ಇನ್ನು ಹೊಸ ಚೀತಾಗಳಿಗಾಗಿ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 10 ಕ್ವಾರಂಟೈನ್ ಪ್ರದೇಶಗಳನ್ನು ನಿರ್ಮಿಸಿದೆ। ವಿದ್ಯುತ್ ತಗುಲಿ ಅಸ್ವಸ್ಥಗೊಂಡಿದ್ದಂತ ಕಾಡಾನೆ ಚೇತರಿಕೆ ಕಂಡಿದೆ। ಚಾಮರಾಜನಗರದ ಬಂಡಿಪುರ ಅರಣ್ಯ ಸಿಬ್ಬಂದಿ ಆರೈಕೆ ಮಾಡ್ತಾ ಇದ್ದಾರೆ। ಸಿಬ್ಬಂದಿ ಹಾಗೇನೆ ವೈದ್ಯರ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ। ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರು ಈ ಬಗ್ಗೆ ಟ್ವೀಟ್ ಅನ್ನು ಮಾಡಿದ್ರು, ಅದನ್ನ ರೀಟ್ವೀಟ್ ಮಾಡಿ ನರೇಂದ್ರ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ। ಜನರ ಕಾಳಜಿ ಆರೈಕೆಗೆ ಪ್ರಧಾನಿ ಮೋದಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ। ಜಮೀನಿಗೆ ತಂತಿ ಬೇಲಿಗೆ ಅಕ್ರಮವಾಗಿ ಹಾಯಿಸಿದಂತ ವಿದ್ಯುತ್ ತಗುಲಿ ಕಾಡಾನೆ ಅಸ್ವಸ್ಥಗೊಂಡಿತ್ತು। ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬರಗಿ ಜಮೀನೊಂದರಲ್ಲಿ ಕಾಡಾನೆ ಅಸ್ವಸ್ಥಗೊಂಡಿದ್ದು, ಪಶು ವೈದ್ಯರ ಸತತ ಚಿಕಿತ್ಸೆ ಮತ್ತು ಸಿಬ್ಬಂದಿ ಆರೈಕೆಯಿಂದಾಗಿ ಕಾಡಾನೆ ಈಗ ಚೇತರಿಕೆ ಕಂಡಿದೆ। ಆನೆಯನ್ನು ಕಾಡಿನತ್ತ ಸುರಕ್ಷಿತವಾಗಿ ಕಳಿಸಿಕೊಡಲಾಗಿದೆ। ಈ ವಿಷಯವನ್ನು ಪ್ರಸ್ತಾಪಿಸಿ ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರು ಟ್ವೀಟ್ ಮಾಡಿದರು, ಇದನ್ನು ನರೇಂದ್ರ ಮೋದಿ ಅವರು ರೀಟ್ವೀಟ್ ಮಾಡಿದ್ದಾರೆ। ಇದನ್ನು ನೋಡಿ ಸಂತೋಷ ಆಯಿತು, ಬಂಡಿಪುರ ಅರಣ್ಯ ಸಿಬ್ಬಂದಿಗೆ ಅಭಿನಂದನೆಗಳು, ನಮ್ಮ ಜನರಲ್ಲಿ ಇಂತಹ ಸಹಾನುಭೂತಿ ಇರೋದು ಶ್ಲಾಘನೀಯ ಅಂತ ರೀಟ್ವೀಟ್ ಮಾಡಿದ್ದಾರೆ। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್। ನಂದೇಶ್, ಸುಮಾರು ಎಷ್ಟು ದಿನ ಬೇಕಾಯಿತು ಆ ಕಾಡಾನೆಯನ್ನ ಆರೈಕೆ ಮಾಡೋದಕ್ಕೆ? ಇವಾಗ ಅದು ಕಂಡೀಷನ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿಷ ಶೆಟ್ಟಿ, ಏನೋ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಕಾಡಂಚಿನ ಗ್ರಾಮ ಬರಗಿ ಅಂತ ಹೇಳಿ, ಅಲ್ಲಿ ಒಂದು ಒಬ್ಬ ರೈತ ತನ್ನ ಬೆಳೆ ರಕ್ಷಣೆಗಾಗಿ ಒಂದು ವಿದ್ಯುತ್ ಅನ್ನ ತಂತಿ ಬಲಿಗೆ ಹತ್ತಿದ್ದ। ಕಾಡಿನಿಂದ ಮೇವನ ರೀತಿ ಬಂದಂತಹ ಒಂದು ಕಾಡಾನೆ, ಒಂದು 25-30 ವರ್ಷದ ಒಂದು ಹೆಣ್ಣಾನೆ ಆ ವಿದ್ಯುತ್ ತಗಲಿ ಕುಸಿ ಬಿದ್ದಿತ್ತು। ಸುಮಾರು 12 ಗಂಟೆಗಳ ಕಾಲ ಅದು ನರಳಾಡಿತ್ತು। ವಿಷಯ ತಿಳಿದಂತಹ ಬಂಡೀಪುರ ಅರಣ್ಯ ಅಧಿಕಾರಿಗಳು ಮತ್ತು ಪಶು ವೈದ್ಯರು ಸ್ಥಳಕ್ಕೆ ಜಾಗೃತಿ ಸತತ 12 ಗಂಟೆಗಳ ಕಾಲ ಚಿಕಿತ್ಸೆ ಕೊಟ್ಟಿದ್ರು ಮತ್ತು ಆರೈಕೆ ಮಾಡಿದ್ರು। ಅದರ ಫಲವಾಗಿ ನಿತ್ರಾಣಗೊಂಡಿದ್ದಂತಹ ಆನೆ ಮಿರಾಕಲ್ ಅಂದ್ರೆ ಕೇತೋಟಗಾರಿಕೆ ಆಗದಿಲ್ಲ, ಅದು ಬದುಕುಳಿದಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಬಂಡೀಪುರದ ಅರಣ್ಯ ಕಳೆದ್ರು। ಆದ್ರೂ ಸಹ ಮಿರಾಕಲ್ ಮತ್ತೆ ಆನೆ ಸತತ ಚಿಕಿತ್ಸೆ ಮತ್ತು ಆರೈಕೆಯಿಂದ ಚೇತರಿಸಿಕೊಂಡು ನಿಧಾನವಾಗಿ ಕಾಡಿನತ್ತ ಹೆಜ್ಜೆ ಹಾಕಿದೆ, ಅದರ ಮೇಲೆ ನಿಗಾ ಇಡಲಾಗಿದೆ, ಈಗ ಅದು ಸಂಪೂರ್ಣವಾಗಿ ಆರೋಗ್ಯವಾಗಿದೆ। ಈ ಬಗ್ಗೆ ಕೇಂದ್ರ ಅರಣ್ಯ ಸಚಿವರು ಭೂಪೇಂದ್ರ ಯಾದವ್ ಅವರು ಒಂದು ಟ್ವೀಟ್ ಅನ್ನು ಮಾಡಿ ಬಂಡೀಪುರ ಅರಣ್ಯಾಧಿಕಾರಿಗಳು ಮತ್ತು ಪಶುವೈದ್ಯರ ಒಂದು ಕಾರ್ಯಕ್ಕೆ ಒಂದು ಶ್ಲಾಘನೆ ವ್ಯಕ್ತಪಡಿಸಿದ್ರು। ಇದನ್ನ ರೀಟ್ವೀಟ್ ಮಾಡತಕ್ಕಂತ ಪ್ರಧಾನಿ ಮೋದಿ ಅವರು ಬಂಡೀಪುರ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯ ಬಗ್ಗೆ ಒಂದು ಕಾಳಜಿಯನ್ನು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ। ಇದರಿಂದ ತುಂಬಾ ಹರ್ಷಗೊಂಡಿದ್ದಾರೆ ಬಂಡೀಪುರ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಅವರು, ತುಂಬಾ ಪ್ರಧಾನಿ ಮೋದಿ ಅಂತವರೇ ತಮ್ಮ ಕಾರ್ಯವನ್ನು ಶ್ಲಾಘಿಸಿರೋದು ಮತ್ತು ತಮ್ಮ ಕಾರ್ಯವನ್ನು ಗುರುತಿಸೋದರಿಂದ ತುಂಬಾ ಹರ್ಷವನ್ನು ವ್ಯಕ್ತಪಡ್ತದೆ ಅಂತ ಹೇಳ್ಬೋದು ಶ್ರೀಮಂತ ಶೆಟ್ಟಿ. ಫೈನ್, ಥ್ಯಾಂಕ್ ಯು ನಂದೀಶ್. ಶಿಕ್ಷಣದ ಬಜೆಟ್ನಲ್ಲಿ 7ನೇ ವೇತನ ಆಯೋಗ ಜಾರಿಯಾಗದಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನೌಕರರು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಫೆಬ್ರವರಿ 21ನೇ ತಾರೀಕು ರಾಜ್ಯ ಸರ್ಕಾರಿ ನೌಕರರು ಮಹತ್ವದ ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ತಮ್ಮ ನಿಲುವೇನು, ಮುಂದೆ ತಾವೇನ್ ಮಾಡಬೇಕು, ಯಾವ ತರ ಹೋರಾಟವನ್ನ ಮಾಡಬೇಕು, ಸೊ ಈ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ. ಆದರೆ ನೌಕರರ ಸಮಾಧಾನ ಪಡಿಸುವಂತ ಕೆಲಸವನ್ನ ಸಿಎಂ ಮಾಡಿದಾರಂತೆ. ಸುಧಾಕರ್ ನೇತೃತ್ವದ ಸಮಿತಿ ವರದಿ ಕೊಟ್ಟ ನಂತರ ಈಗ ನಿಮ್ಮ ಬೇಡಿಕೆ ಏನಿದೆ, ಸೊ ಅದನ್ನ ನಾವು ಜಾರಿ ತರ್ತೀವಿ, ಈಡೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಆದರೆ ಸಿಎಂ ಮಾತಿಗೆ ಒಪ್ಪದಿರುವಂತ ಸರ್ಕಾರಿ ನೌಕರರು ಇದೇ 21ನೇ ತಾರೀಕು ಸಭೆ ಕರೆದು ಮುಂದಿನ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಈಗ ಅವರು ಎದುರು ನೋಡ್ತಾ ಇದ್ದಿದ್ದು ಬಜೆಟ್ನಲ್ಲಿ 7ನೇ ವೇತನ ಆಯೋಗ ಜಾರಿ ಆಗುತ್ತೆ ಅಂತ ಹೇಳಿ, ಜಾರಿ ಆಗದಂತ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನೌಕರರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 21ನೇ ತಾರೀಕು ಸಭೆ ಕರೆದಿದ್ದಾರೆ, ಸಭೆ ನಂತರ ತಮ್ಮ ಮುಂದಿನ ನಡೆಗಳೇನು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಸಿಎಂ
ನೌಕರರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಅಂದ್ರೆ ಆ ಪ್ರಯತ್ನವನ್ನ ನಡೆಸುತ್ತಾ ಇದ್ದಾರೆ. ಸುಧಾಕರ್ ನೇತೃತ್ವದ ಸಮಿತಿ ವರದಿ ಕೊಡುತ್ತೆ. ಆ ವರದಿ ಕೊಟ್ಟ ನಂತರ ಈಗ ನಾವು ನೀವೇನ್ ಡಿಮ್ಯಾಂಡ್ ಇಡ್ತಾ ಇದ್ದೀರಾ, 7ನೇ ವೇತನ ಆಯೋಗ ಜಾರಿ ಆಗಬೇಕು ಅಂತ ಹೇಳಿ ಅದನ್ನ ಈಡೇರಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನೌಕರರು ಇದರಿಂದ ಸಮಾಧಾನ ಆಗಿಲ್ಲ. ಬಜೆಟ್ ಮೇಲೆ ಹತ್ತು ಹಲವಾರು ನಿರೀಕ್ಷೆಗಳಿತ್ತು. ಅದರಂತೆ ಸರ್ಕಾರಿ ನೌಕರರು ಕೂಡ ತಮಗೆ ಬಜೆಟ್ ಅಲ್ಲಿ 7ನೇ ವೇತನ ಆಯೋಗ ಜಾರಿ ಆಗುತ್ತೆ ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ 7ನೇ ವೇತನ ಆಯೋಗ ಜಾರಿ ಆಗದಂತ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಬಜೆಟ್ ಅಲ್ಲಿ ರಾಜ್ಯ ಸರ್ಕಾರಿ ನೌಕರರು ಒಂದು ನಿರೀಕ್ಷೆ ಇಟ್ಕೊಂಡಿದ್ರು, ಅದೀಗ ಫುಲ್ಫಿಲ್ ಆಗಿಲ್ಲ. 21ನೇ ತಾರೀಕು ಸಭೆ ಕರೆದು ವಾಟ್ ನೆಕ್ಸ್ಟ್? ಖಂಡಿತವಾಗ್ಲೂ ಶರ್ಮಿತ, ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯವನ್ನ ಎಲ್ಲ ವರ್ಗವನ್ನ ಒಂದು ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲೊಂದು ಕಡೆ ಸರ್ಕಾರಿ ನೌಕರರನ್ನ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಸರ್ಕಾರಕ್ಕೆ ಅದರಲ್ಲೂ ಮುಖ್ಯವಾಗಿ ಬಿಜೆಪಿಗೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಗೆ ಏನು ಸರ್ಕಾರಿ ನೌಕರರ ಬಿಸಿ ತಟ್ಟುತ್ತಾ ಅನ್ನುವಂಥ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ನಿನ್ನೆ ರಾಜ್ಯ ಬಜೆಟ್ ಮಂಡನೆ ವೇಳೆ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸಾಕಷ್ಟು ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಕೊನೆಕ್ಷಣದಲ್ಲಿ ಬಜೆಟ್ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ವರ್ಗಗಳ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಕಟವನ್ನ ಮಾಡಿದ್ದಾರೆ. ಆದ್ರೆ ಎಲ್ಲೊಂದು ಕಡೆಗೆ ಸರ್ಕಾರಿ ನೌಕರರನ್ನ ನೆಗ್ಲಿಜೆನ್ಸಿಯನ್ನ ಮಾಡಿರುವಂತದ್ದು, ಜೊತೆಗೆ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಆದ್ರೆ ಸರ್ಕಾರಿ ನೌಕರರ ಆಸೆ ಏನು ಅಂತಂದ್ರೆ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿತ್ತು, ಬಜೆಟ್ ನಲ್ಲಿ ಮಾತಾಡಿದ್ರೆ ಅದು ಎಲ್ಲೊಂದು ಕಡೆಗೆ ಕೆಲಸ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿತ್ತು. ಆದ್ರೆ ಈಗ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ರೆ ಅದು ಸಂಪೂರ್ಣವಾಗಿ ಈಡೇರಿಕೆ ಆಗುವಂತ ಲಕ್ಷಣಗಳಿಲ್ಲ ಅನ್ನೋದು ಈಗ ಚರ್ಚೆಗಳು ಈಗಾಗಲೇ ಸಾರಿಗೆ ನೌಕರರಲ್ಲಿ ಸರ್ಕಾರಿ ನೌಕರರಲ್ಲಿ ಚರ್ಚೆ ಆಗ್ತಿರುವಂತದ್ದು. ಯಾವಾಗ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಪ್ರಕಟವನ್ನ ಮಾಡಿಲ್ಲ, ಅದಾದ ಬಳಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು, ಮತ್ತೆ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮ ನಿಲುವು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನು ಕೂಡ ಸರ್ಕಾರಿ ನೌಕರರು ಮಾಡುತ್ತಿರುವಂತದ್ದು. ಮಂಗಳವಾರ ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ತಮ್ಮ ಮುಂದಿನ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ರೂಪಿಸುವಂತ ನಿಟ್ಟಿನಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರದ ನಿಲುವನ್ನ ಕಣಿಸಿದ್ದಾರೆ. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮುಖಾಂತರವಾಗಿ ಏನು ಅಸಮಾಧಾನಗೊಂಡಿದ್ರು ಸರ್ಕಾರಿ ನೌಕರ ಅವರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನ, ಅಂದ್ರೆ ಆದಷ್ಟು ಬೇಗ ಈ ವರ್ಷದಲ್ಲೇ ವೇತನ ಆಯೋಗವನ್ನ ಜಾರಿ ಮಾಡುವಂತ ಒಂದು ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಬರೀ ಹೆಸರಿಗಷ್ಟೇ ಹೇಳಿದ್ದಾರೆ, ಅದನ್ನು ಜಾರಿ ಮಾಡುವಂತ ಒಂದು ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಈ ಒಂದು ಬೆಳವಣಿಗೆ ಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ಬರುವಂತ ವಿಧಾನಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈಕ್ಷಣದ ಅಪ್ಡೇಟ್ಸ್ ಗೆ ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಉಳಿದಿರೋದು. ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ ಏಟಿನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ. ಅರುಣ್ ಅಂತ ಹೇಳ್ಬಿಟ್ಟು ನಗರ ಯೋಜನಾ ಪ್ರಾಧಿಕಾರ ಸದಸ್ಯ ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಡಾಕ್ಟರ್ ಕೆ ಸುಧಾಕರ್ಣ ಅಂತ ತಪ್ಪಾಗಲ್ಲ. ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ ಈಗ ನಗರದಲ್ಲಿ ಸುಮಾರು ಲಾಸ್ಟ್ ಟೈಮ್ 2013 18 ಗಂಟೆ 50 ಕೋಟಿ ರೂಪಾಯಿ ಅನುದಾನ ತಂದ್ರು, ಅದಾದ್ಮೇಲೆ ಮೊನ್ನೆ ಒಂದು 30 ಕೋಟಿ ರೂಪಾಯಿ ಅನುದಾನ, ಇದು ಬಿಟ್ಟು ಟೋಟಲ್ 80 ಕೋಟಿ ರೂಪಾಯಿ ಖಾಲಿ ನಗರಕ್ಕೆ, ನಾನು ನಗರ ಸಂಬಂಧಪಟ್ಟ ಮಾತ್ರ ಹೇಳ್ತಾ ಇದ್ದೀನಿ, 80 ಕೋಟಿ ರೂಪಾಯಿ ಅದು ಅನುದಾನ ಆಗೈತೆ. ತಿರ್ಗ ಈಗ ಸ್ಲಮ್ ಬೋರ್ಡ್ 750 ಮನೆ ಇಡೀ ರಾಜ್ಯದಲ್ಲಿ ಯಾರನ್ನ ಇಷ್ಟೊಂದು ಮನೆ ತಂದಿದ್ದಾರೆ ಎಲ್ಲ ಗೊತ್ತಿಲ್ಲ, ಅದು ಯಾರು ತಂದಿದ್ರೆ ಡಾಕ್ಟರ್ ಕೆ ಸುಧಾಕರ್ ಮಾತ್ರನೇ. ನನ್ನ ಹೆಸರು ಚಲಪತಿ ಅಂತ. ನನ್ನೊಂದು ಪ್ರಶ್ನೆ, ಯಾರಿಗಾದ್ರೂ ಒಂದು ಹೆಣ್ಣು ಒಬ್ಬ ಹುಡುಗನ ಕೊಡಬೇಕು ಅಂತಂದ್ರೆ ಅವನಲ್ಲಿ ಏನಾದ್ರೂ ಕ್ಯಾರೆಕ್ಟರ್ ತಪ್ಪಿದ್ಯಾ ಅಥವಾ ಕಪ್ಪು ಚುಕ್ಕಿ ಇದೆಯಾ ಅಂತ ನೋಡ್ತಾರೆ. ಇದುವರೆಗೂ ದೇವೇಗೌಡರದಾಗ್ಲಿ ಕುಮಾರಸ್ವಾಮಿದಾಗ್ಲಿ ಬಚ್ಚೇಗೌಡರದಾಗ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ಅಂತವರಿಗೆ ಅಧಿಕಾರ ಕೊಟ್ಟಾಗ ಯಾವ ರೀತಿ ಅಧಿಕಾರ ನಡೆಸಬಹುದು, ಯಾವ ರೀತಿ ರಾಜ್ಯ ನಡೆಸಬಹುದು, ಒಂದು ತಾಲೂಕನ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು? ನನ್ನ ಅಭಿಪ್ರಾಯದಲ್ಲಿ ಬಚ್ಚೇಗೌಡರಿಗೆ ಅಧಿಕಾರ ಕೊಟ್ರೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಸ್ವಯಚ್ಛೆಯಿಂದ ಹೇಳ್ತಾ ಇದ್ದೀನಿ. ಎಸ್ ಸಿ ಮೋರ್ಚ ನಗರ ಅಧ್ಯಕ್ಷರು ಸುಧಾಕರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಬಳ್ಳಾಪುರ ಅಂದರೆ ಸುಧಾಕರ್, ಸುಧಾಕರ್ ಅಂದರೆ ಚಿಕ್ಕಬಳ್ಳಾಪುರ. ಮೊದಲನೇದಾಗಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ನುಡಿದಂತೆ ನಡ್ಕೊತಾರೆ.
ಯಾವುದೇ ಆಗಲಿ ಅವರು ಕೊಟ್ಟಿರೋ ಆಶ್ವಾಸನೆಗಳು ಒಂದನ್ನು ಇದಾಗಿಲ್ಲ, ಎಲ್ಲದನ್ನು ನೆರವೇರಿಸಿದರೆ. ರೈತರಿಗೆ ಮುಖ್ಯವಾಗಿ ನೀರಿರಲಿಲ್ಲ, ಇಲ್ಲಿ ದ್ರಾಕ್ಷಿ ಹೂವು ಹೆಚ್ಚಾಗಿ ಬೆಳೀತಾರೆ, ನೀರಿಲ್ದಿರ ಎಲ್ಲ ಎಷ್ಟೋ ಜನ ಇದು ಮಾಡ್ಕೊತಾರೆ ಅಂತ. ಅದಕ್ಕೆ ನೀರು ತಂದವರೆ ಮನೆ ಮನೆಗೂ, ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ನಗರದಲ್ಲಿ ಕೊನೆ ಮನುಷ್ಯನವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಈ ವಿರೋಧ ಪಕ್ಷದವ್ರು ಹೇಳ್ತಾರೆ ನಾನು ಅಲ್ಲಿ ನಿಂತ್ಕೊಂತೀನಿ ಇಲ್ಲಿ ನಿಂತ್ಕೊಂತೆ ಅಂತ ಹೇಳ್ತಾ ಇದ್ದಾರೆ. ಯಾರೇ ಆಗಲಿ ಗಂಡಸಾಗಿರ್ಬೋದು, ಗಂಡಸಾಗಿರೋರು ಬಂದು ಸುಧಾಕರ್ ಮೇಲೆ ನಿಂತು ಗೆಲ್ಲೋ ಗಂಡಸಿದ್ರೆ ಚಿಕ್ಕಬಾಬುಳಿಗೆ ಬಂದು ಅವ್ನ ಸೋಲ್ಸ ತಾಕತ್ತಿರೋರು ಯಾರೋ ಬರಬೇಕಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ TV 18 ಮುಖಾಂತರ ನಿಮ್ಮನ್ನು ಕೇಳ್ಕೊಂಡು. ನನ್ನ ಹೆಸರು ಸಾದಿಕ್ ಪಾಷಾ ಅಂತ. ಈ 40% ಸರ್ಕಾರ ಎಷ್ಟು ಜಲ್ದಿ ಹೋಗ್ತದೋ ಅಷ್ಟು ಜಲ್ದಿ ನಮ್ಮ ಕರ್ನಾಟಕ ಒಳ್ಳೇದಾಗ್ತದೆ. ಆಮೇಲೆ ಮುಂದೆ ಬರೋ ಎಲೆಕ್ಷನ್ನಲ್ಲಿ ನಮ್ಮ JDS ಅಭ್ಯರ್ಥಿಯಾಗಿ KP ಬಚ್ಚೇಗೌಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಐತೆ. ಯಾಕಂದರೆ ಈ ಸಲಿ ಮುಸಲ್ಮಾನ್ ಬಂದವರು ಸುಮಾರು 80% ಓಟು ಬಹುತೇಕ ಅವ್ರಿಗೆ ನೀಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನನ್ನ ಹೆಸರು ಲೀಲಾವತಿ ಶ್ರೀನಿವಾಸ್ ಅಂತ, ಮಾಜಿ ನಗರಸಭೆ ಅಧ್ಯಕ್ಷರು, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವರು ಸಣ್ಣ ಮಕ್ಕಳಿಂದ ಹಿಡಿದು ಸ್ಟಾರ್ಟ್ ಮಾಡಿದ್ದು ನಮ್ಮ ಕ್ಷೇತ್ರದಲ್ಲಿ ಬಸ್ ಪಾಸ್ ಅಂತ ಶುರು ಮಾಡಿದ್ರು. ಆ ಬಸ್ ಪಾಸ್ ಅಲ್ಲಿ ಎಷ್ಟೋ ಜನ ಮಕ್ಕಳು, ಬಡವರ ಮಕ್ಕಳು, ದೊಡ್ಡ ದೊಡ್ಡ ಸ್ಟೂಡೆಂಟ್ಸ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಬಂದು ಅಂತ. ಸುಧಾಕರ್ ಸರ್ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಅನಾಯಾಸವಾಗಿ ಗೆದ್ಕೊಂಡು ಬರ್ಬೋದು. ಮುಖ್ಯವಾಗಿ ಏನು ಅಂದ್ರೆ, ಆರೋಗ್ಯ ಸಚಿವರಾದ ಮೇಲೆ ಅವರು ಟೈಮ್ಗೆ ಏನೋ ಈ ಕೊರೋನಾ ಬೇರೆ ಬಂತು ಅಂತ, ಅದರಲ್ಲಿ ಧೈರ್ಯವಾಗಿ ಎದುರಿಸಿರುವಂತ ಶಾಸಕರು ಸಚಿವರು ಅಂದ್ರೆ ನಮ್ಮ ಸುಧಾಕರ್ ಸರ್ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀವಿ. ನನ್ನ ಹೆಸರು ಚಂದ್ರಪ್ಪ ಕೆವೆ ಅಂತೇಳಿ, ಗ್ರಾಮ ಪಂಚಾಯತಿ ಸದಸ್ಯರು, ಕೊಂಡೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. 25-30 ವರ್ಷದಿಂದ ರಾಜಕಾರಣದಲ್ಲಿ ನಮ್ಗೆ ಅನುಭವಗಳಿದ್ದಾವೆ. ಈ ದುಷ್ಟ BJP ಸರ್ಕಾರ ಮೊದಲು ತೊಲಗಬೇಕು. ಜನಸಾಮಾನ್ಯರು, ರೈತರು ಎಲ್ಲ ಹಾಳಾಗೋಗ್ಬಿಟ್ಟಿದ್ದಾರೆ 8-9 ವರ್ಷದಿಂದ. ಒಂದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, BJP ಮೊದಲು ತೊಲಗಬೇಕು. ತೊಲಗಿದಾಗ ಮಾತ್ರನೇ ಈ ಜನದಲ್ಲಿ ಸಾಮಾನ್ಯ ಜನರಿಗೆ ಒಂದು ನೆಮ್ಮದಿ ಅಂತದ್ದು ಸಿಗೋದು. ಈಗ ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ, ನಾವು ನೋಡಿದಂಗೆ 8-9 ವರ್ಷದಲ್ಲಿ ಬಂದಂಥ ವ್ಯಕ್ತಿ ಒಂದು 500 ರೂಪಾಯಿ ಜೊತೆಯಲ್ಲಿತ್ತು, ಕೈಯಲ್ಲಿತ್ತೋ ಇಲ್ಲ, ಅಂಥ ವ್ಯಕ್ತಿ ಇವತ್ತು 1,000,000,000 ಲೂಟಕೋರರಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಅಷ್ಟೊಂದು ಭ್ರಷ್ಟಾಚಾರ ಆಗಿ ಮುಳುಗಿದೆ. ಬೇರೆ ಬೇರೆ ಸಾಮಾನ್ಯ ಜನರು ಕೇಳಿದಾಗ BJP ಮೊದಲು ಕಿತ್ತೊಗಿಬೇಕು ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಲೋಕಲ್ ಕ್ಯಾಂಡಿಡೇಟ್ಗಳಾಗಿರೋಂಥವ್ರಿಗೆ ಟಿಕೆಟ್ ಘೋಷಣೆ ಮಾಡಬೇಕು. ಅದು ಬಿಟ್ಟು ಹೊರಗಡೆ ಅವ್ರು ಬಂದರೆ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಪ್ರಯೋಜನ, ಕಾಂಗ್ರೆಸ್ಗೆ ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನು ಮನಗಾಣಬೇಕು. ಅದರಿಂದ ಲೋಕಲ್ ಅಭ್ಯರ್ಥಿಗಳನ್ನೇ ಇಲ್ಲಿ ಚುನಾವಣೆಗೆ ಕಾಂಗ್ರೆಸ್ ಒಂದು ಸೆಲೆಕ್ಷನ್ ಮಾಡಬೇಕು ಅನ್ನೋದು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ವ್ಯಾಪಾರ ಜೋರಾಗಿದೆ. ಜನರು ಹೂವು ಹಣ್ಣು ಖರೀದಿಗೆ ಮುಗಿಬಿದ್ರು. ಬೆಳಗಿನ ಜಾವ 3 ಗಂಟೆಯಿಂದಲೇ ಹಬ್ಬದ ಖರೀದಿ ಭರಾಟೆ ಜೋರಾಗಿದ್ದು, ಹೂವು ಹಣ್ಣು, ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆ, ತುಳಸಿ ಹಾರಗಳ ಖರೀದಿ ಜೋರಾಗಿದೆ. ಇನ್ನು ಮಾರ್ಕೆಟ್ನಿಂದ ಈ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ನೋಡೋಣ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಭರ್ಜರಿಯಾಗಿ ಒಂದು ವ್ಯಾಪಾರ ನಡೀತಾ ಇದೆ. ಬೆಳಗಿನ ಜಾವ ಸುಮಾರು 2 ಗಂಟೆಯಿಂದಲೂ ಸಹ ಈ ಒಂದು ಮಾರ್ಕೆಟ್ನಲ್ಲಿ ಹಬ್ಬದ ಪ್ರಯುಕ್ತವಾಗಿ ಒಂದು ಜೋರು ವ್ಯಾಪಾರ ನಡೀತಾ ಇರೋದನ್ನ ನಾವು ನೋಡಬಹುದು. ಏನು ಈಗಾಗಲೇ ಸುಮಾರು 7 ಗಂಟೆ ಆಗಿದೆ. ಈ ಹೊತ್ತಿನಲ್ಲಿ ಸಹ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಆಗಮಿಸಿ ಹಬ್ಬಕ್ಕೆ ಬೇಕಾಗಿರುವಂತಹ ಒಂದು ಹೂವು ಹಣ್ಣು ಖರೀದಿಯಲ್ಲಿ ತೊಡಗಿರೋದನ್ನ ನಾವು ನೋಡಬಹುದು. ಅದರಲ್ಲೂ ಶಿವರಾತ್ರಿ ಪ್ರಯುಕ್ತ ಏನು ವಿಶೇಷವಾಗಿ ತುಳಸಿ ಇರ್ಬೋದು, ಮತ್ತೆ ಬಿಲ್ವಪತ್ರ ಇರ್ಬೋದು, ಮತ್ತೆ ಶಿವನಿಗೆ ಪ್ರಿಯವಾದಂತ ಒಂದು ಗರಿಕೆ, ಮತ್ತೆ ಏನು ಒಂದು ತುಂಬೆ ಹೂವು ಏನಿದೆ, ಈ ಒಂದು ವ್ಯಾಪಾರದಲ್ಲಿ ಹೆಚ್ಚಿನ ಜನ ಒಂದು ನಿರತರಾಗಿರುವಂತದ್ದು ನಾವೀಗ ನೋಡಬಹುದು. ಏನು ಬಿಲ್ವ ಪತ್ರೆಯನ್ನ ಇಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮಾರ್ಕೆಟ್ ನಲ್ಲಿ ಇವತ್ತು ಮಾರಾಟ ಮಾಡ್ತಿರುವಂತದ್ದು, ಮತ್ತೆ ತುಳಸಿ ಹಾರ ಏನಿದೆ, ಈ ಒಂದು ಹಾರವನ್ನು ಸಹ ಹೆಚ್ಚಾಗಿ ಮಾರಾಟ ಮಾಡ್ತಾ ಇದ್ರೆ, ತುಳಸಿ ಹಾರ ಮತ್ತೆ ಬಿಲ್ವ ಪತ್ರೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾರ್ಕೆಟ್ಗೆ ಈ ಒಂದು ಹೂಗಳನ್ನು ತಂದು ಇಲ್ಲಿ ಮಾರಾಟ ಮಾಡ್ತಿರೋದನ್ನ ನಾವು ನೋಡಬಹುದು. ಏನು ಅದೇ ರೀತಿಯಾಗಿ ಪ್ರತಿ ಬಾರಿ ಹಬ್ಬಕ್ಕೆ ಈ ಒಂದು ಮಾರ್ಕೆಟ್ ನಲ್ಲಿ ಜನ ಜಂಗುಳಿ ಇರುತ್ತೆ. ಈ ಬಾರಿಯೂ ಸಹ ಒಂದು ಶಿವರಾತ್ರಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇವತ್ತು ಮಾರ್ಕೆಟ್ಗೆ ಆಗಮಿಸಿ ತಮಗೆ ಹಬ್ಬಕ್ಕೆ ಬೇಕಾಗಿರುವಂತ ಒಂದು ಹೂವು ಹಣ್ಣು ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ಬಿಲ್ವಪತ್ರ ಏನಿದೆ, ಒಂದು ಕಟ್ಟು ಬಿಲ್ವಪತ್ರಕ್ಕೆ 50-100 ರೂಪಾಯಿ ಅಷ್ಟು ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ರೆ, ಮತ್ತೆ ತುಳಸಿ ಹಾರವು ಸಹ ಒಂದು 50-100 ರೂಪಾಯಿಗೆ ಒಂದು ತುಳಸಿ ಹಾರವನ್ನು ಸಹ ಮಾರಾಟ ಮಾಡ್ತಾ ಇದ್ದಾರೆ. 2 ಗಂಟೆ ರಾತ್ರಿಯಿಂದಲೂ ಸಹ ಇಲ್ಲಿ ವ್ಯಾಪಾರ ನಡೀತಾ ಇದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ನೆರೆದಿದ್ದಾರೆ. ತಮಗೆ ಹಬ್ಬಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಜನ ಈಗಲೂ ಸಹ ಇಲ್ಲಿ ನಿರತರಾಗಿರೋದನ್ನ ನಾವು ನೋಡಬಹುದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು, News 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ರೈತರ ಸಂಕಷ್ಟ ಕೇಳೋರೇ ಇಲ್ಲ. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆಯಿಂದ ಕಡೇ ಪಕ್ಷ ನಯಾ ಪೈಸೆಯೂ ಲಾಭ ಆಗ್ತಾ ಇಲ್ಲ. ಈಗ ಆ ಬೆಳೆ ಜಾನುವಾರುಗಳ ಪಾಲಾಗಿದೆ.
ಬದುಕೋ ದಾರಿ ಸರ್ಕಾರ ತೋರಿಸ್ಬೇಕ್ರಿ ಸರ್. ಇನ್ನೇನು ಬೆಳೆದ ಬೆಳೆಯನ್ನ ಮಾರಾಟ ಮಾಡಬೇಕು, ಅದರಿಂದ ಕೊಂಚ ಲಾಭ ಪಡಿಬೇಕು ಅನ್ನೋ ಹೊತ್ತಿಗೆ ಎಲ್ಲವೂ ಸಂಪೂರ್ಣ ನಾಶ. ಹಾಗಂತ ಇದು ಜಾನುವಾರುಗಳ ದಾಳಿಯಲ್ಲ, ಬದಲಿಗೆ ರೈತನೇ ತಾನು ಬೆಳೆದ ಬೆಳೆಯನ್ನ ಜಾನುವಾರುಗಳಿಗೆ ಮೇಯೋದಕ್ಕೆ ಬಿಟ್ಟಿದ್ದಾರೆ. ಇದು ಬೆಳಗಾವಿ ತಾಲೂಕಿನ ಹೊನಗ ನಾಮದೇವ ದುಡುಮ್ ಎನ್ನುವವರ ಜಮೀನು. 45-50 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ ಸರ್. ಮುಂದೆ ಈಗ ನಾವು ಎಲ್ಲ ಅದನ್ನು ಮಾರಾಕ ಹೋದ್ರೆ ನಮಗೆ ಒಂದು ಈಗ 80 ಪೈಸಾಲೆ ಕಿಲೋ ಹೊಡೆದ್ರೆ ಸರ್ 5,000 ರೂಪಾಯಿ ಆಗೋದಿಲ್ಲ ರೀ. ನಾವು ಹೆಂಗೆ ಬದುಕಬೇಕ್ರಿ? ಮುಂದೆ ಅದನ್ನು ನಾವು ಟ್ರ್ಯಾಕ್ಟರ್ ಹೊಡಿಬೇಕ್ರಿ, ಇಲ್ಲ ಅಥವಾ ದನಗಳು ಮೇಯಿಸ್ಬೇಕು, ಇಲ್ಲ ಅಥವಾ ಕುರಿಗಳು ಮೇಯಿಸ್ಬೇಕ್ರಿ. ಮಾರ್ಕೆಟ್ದಾಗ ಬೆಲೆ ಅಂತೂ ಕೇಳ್ದಂಗ್ರೆ ಅವ್ರು ತರಬೇಡ ಅಂತ ಹೇಳ್ತಾರೆ ಸರ್ ಅಂಗಡಿಯವರು. ಬಿತ್ತನೆ, ಟ್ರ್ಯಾಕ್ಟರ್ ಬಾಡಿಗೆ, ಗೊಬ್ಬರ, ಕಸ, ಔಷಧಿ ಹೀಗೆ ಎಲ್ಲ ಸೇರಿ 40-50 ಸಾವಿರ ರೂಪಾಯಿ ಹಣ ಬೆಳೆ ಬೆಳೆಯಲು ಖರ್ಚು ಮಾಡಿದ್ದಾರೆ. ಪ್ರತಿ ಕೆಜಿಗೆ ಮಾರುಕಟ್ಟೆಯಲ್ಲಿ ಕ್ಯಾಬೇಜ್ 80 ಪೈಸೆ ಬೆಲೆ ಇದೆ. ಕೋಸು ಕಟಾವು ಮಾಡಿ ಚೀಲ ತುಂಬಿ ಸಾಗಾಟದ ವೆಚ್ಚವೂ ಇದರಿಂದ ಸಾಕಾಗಲ್ಲ ಸರ್. ಇಲ್ಲೆಲ್ಲ ಏನದರಿ, ಅತಿ ಸಣ್ಣ ರೈತರು ಸರ್. ಇವ್ರು ಏನ್ರೆ ಬೆಳೆ ಒಮ್ಮೆ ನುಕ್ಸಾನ ಆತ ಅಂದ್ರೆ ಸುಸೈಡ್ ಮಾಡ್ಕೊಂತ ಪರಿಸ್ಥಿತಿ ಬರ್ತಾರೆ. ಎಲ್ಲ ರೈತರ ಸಲುವಾಗಿ ಇದಕ್ಕೊಂದು ಒಂದ್ ಏನಾದ್ರೂ ಯೋಜನೆ ಮಾಡಲೇಬೇಕು, ಒಂದ್ ಬೆಂಬಲ ಬೆಲೆ ತಗೊಳ್ಳೇಬೇಕು. ರೈತರು ಪ್ರತಿಭಟನೆಗಿಳಿದಿದ್ದಾರೆ, ಆದ್ರೂ ಸರ್ಕಾರ ಗಪ್ಚುಪ್. ಬೆಳಗಾವಿ ತಾಲೂಕಿನಲ್ಲಿ ಬಹುತೇಕ ರೈತರು ಅತಿ ಚಿಕ್ಕ ಚಿಕ್ಕ ಜಮೀನು ಹೊಂದಿದ್ದಾರೆ. ಒಮ್ಮೆ ಈ ರೀತಿಯ ಪೆಟ್ಟು ಬಿದ್ರೆ ಮತ್ತೆ ಚೇತರಿಕೆ ಕಾಣೋದು ತುಂಬಾ ಕಷ್ಟ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18, ಬೆಳಗಾವಿ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.